ಬೇಕು ಅಂತಟ ಹಿಡಿದೆ ಲೆಕ್ಕಾಚಾರ ಆಗ್ತಾಗ ಓಮಾಪತಿ ಸಾರು ಎರಡು ಕೋಟಿ ಆತತ್ರ ಬಂತು ಇಪ್ಪತ್ತು ದಿನ ಬೇಕಾಗುತ್ತೆ ಬಟ್ ನಾನು ಅಟಕ್ ಬಿದ್ದಕ್ಕೆ ಕ್ಯಾಕ್ಟ್ರಗೋಸ್ಕರ ಕ್ಯಾರೆಕ್ಟ್ರಿಗೆ ನನ್ನ ಕೊಟ್ಟರು ಜಗಪತಿ ಬಬೋ ಸರ ಕತೆ ಕೇಳಿ ಐದಾರು ಸಲ ಅಯೋಗ್ಯ ಸಿನಿಮಾ ನೋಡಬೇಕು ಅಂತೇಳಿ ಬೇಡ ಸರ್ ನೋಡಿಬೇಡಿ ಸರ್ ಈ ಕತೆ ಬೇರೆ ಆ ಕತೆ ಬೇರೆ ಅವರು ನೋಡಿ ಡೇಟ್ ಕೊಡ್ತಾರೆ ಕ್ಯಾಕ್ಟ್ರ್ ಮೇಲೆ ಎಲ್ರಿಗೂ ಗೊತ್ತು ಇದು ಬಿಟ್ರೆ ನೆಕ್ಸ್ಟ್ ಯಾರು ಮಾಡೋಕ್ಕಾಗ್ತಾ ಅದನ್ನು ಅಂತ ಅಂದರೆ ಅಷ್ಟು ಮೇಡ್ ಮಾಡ್ದಂಗೆ ಇದೆ ಅವ್ರಿಗೆ ಕ್ಯಾಕ್ಟ್ರನ್ನ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಫಸ್ಟು ಶಾರ್ಟೇ ಅವ್ರಿಗೆ ನಾನು ಆ್ಯಕ್ಷನ್ ಹೇಳ್ಬೇಕಾದ್ರೆ ಒಂದು ವಾಕ್ ಬರಬೇಕಾಯ್ತು ಏರೋ ಮೀಟ್ ಮಾಡೋದು ಹತ್ತು ಸಲ ತೋರಿಸೋದು ನನಗೆ ಈ ಥರ ಮಾಡಲ ಈ ಥರ ಮಾಡಲ ಅಂತ ಏನೋ ಫಸ್ಟ್ ಟೈಮ್ ಅಂತ ಹಿಂಗೆ ಅಂತವ್ರೆ ಅಂದರೆ ಡೆಡಿಕೇಶನ್ ಇಪ್ಪತ್ತನೇ ದಿನಕ್ಕೂ ಇತ್ತು ಕ್ಯಾರವಿಂದ ಇಳಿದು ಬಂದರೆ ಶಾರ್ಟ್ ಅಂತ ಶಾರ್ಟ್ ಓಕೆ ಅಂದ ತಕ್ಷಣ ಬಂದು ಮಾನಿಟ್ರ್ ನೋಡ್ತಾರೆ ನಾನು ಹೆಂಗೆ ಮಾಡಿದ್ದೀನಿ ಅಂತ ಒಂದು ದಿನ ಒಂದು ಶಾರ್ಟ್ ನೋಡಿಲ್ಲ ಅವರು ಕಟ್ ಅಂದ ತಕ್ಷಣ ಆ ಕೈ ಕಟ್ಕೊಂಡು ಹಿಂಗೆ ಇಟ್ಕೊಂಡು ಆ ರೌಂಡ್ ಹೊಡಿತಾ ಇರ್ತಾರೆ ಇಡೀ ಸೆಟ್ ಅನ್ನು ವಾಕ್ ಮಾಡ್ತಾ ಇರ್ತಾರೆ ಚೇರ್ ಮೇಲೂ ಕೂರಲ್ಲ ಡೌಟ್ ಇದ್ರೆ ಸರ್ ಅಂತಾರೆ ಅಷ್ಟೇ ಸೆಟ್ಟಲ್ಲ ಇಮ್ಯಾಜಿನೇಷನ್ ಅಲ್ಲ ಸರ್ ಅಂತಾರೆ ಏಕುದಾದ್ರೂ ಹೋದ ತಕ್ಷಣ ನೆಕ್ಸ್ಟು ವಿಷಯನಲ್ಲಿ ಹಿಂಗಿದೆಯಲ್ಲ ನನಗೆ ಮಾಡ್ಯುಲೇಷನ್ ನೀವೇ ಹೇಳ್ಕೊಡ್ಬೇಕು ಡೈಲಾಗ್ ಡೈಲಾಗ್ ನಿಮ್ಮ ಅಸೋಸಿಯೇಟ್ ಕೊಟ್ಟರು ಓಕೆ ಮಾಡ್ಯುಲೇಷನ್ ನೀವು ಅದನ್ನು ಜೀವಿಸಿರ್ತೀರ ಹೆಂಗ್ ಬೇಕು ಅಂತ ಹೇಳ್ಕೊಟ್ಟ ತಕ್ಷಣ ಅದನ್ನು ಅವ್ರು ಬರ್ಕೊಂಡು ಅವರು ತೆಲುಗಲ್ಲಿ ಅಷ್ಟು ರೆಡಿಯಾಗಿರ್ತಿದ್ರು ಅವರು ಇಪ್ಪತ್ತು ದಿನವೂ ಅವರು ಹೇಳಿದ್ರು ಅವರು ಜೀವಿಸ್ಬಿಡಾರೆ ಆ್ಯಕ್ಟಲ್ಲ ಎಷ್ಟು ಇಷ್ಟಪಟ್ಟರು ಅನ್ನೋಕ್ಕೆ ಒಂದು ಇನ್ಸಿಡೆಂಟ್ ಇಡ್ತೀನಿ ಲಾಸ್ಟ್ ಶೆಡ್ಯೂಲ್ ಆರು ದಿನ ಎರಡು ದಿನ ಸಾಂಗ್ಗೆ ಎರಡು ದಿನ ಟಾಕಿಗೆ ಎರಡು ದಿನ ಕ್ಲೈಮ್ಯಾಕ್ಸ್ಗೆ ತೊಗೊಂಡಿದ್ದೀನಿ ಅನುಭವ್ರಿಗೂ ಮಾಸ್ಟರ್ ಪಾಪ ಏನು ಮಾಡೋಕ್ಕಲ್ಲ ಬಿಗ್ ಫೈ ಇಟ್ಟಿದ್ದಾರೆ ಬೇರೆ ಎರಡು ದಿನ ಮುಗಿಸ್ಕಾಗ್ತಾಯಿಲ್ಲ ಒಂದೆರಡೂವರೆ ಆಗಿದೆ ಆ ಟೈಮಲ್ಲಿ ನಾನು ಅರ್ಜೆಂಟ್ ಅರ್ಜೆಂಟ್ ಶಾರ್ಟ್ ಇಡ್ತಾಯಿದ್ದೀನಿ ಕರೀತಾರೆ ಯಾಕೆ ಇಷ್ಟು ಅರ್ಜೆಂಟ್ ಮಾಡ್ತಾಯಿದ್ದಾರೆ ಇಲ್ಲ ಸರ್ ನಿಮ್ಗೆ ಕಳಿಸ್ಕೊಡ್ಬೇಕು ಇಷ್ಟು ವರ್ಕ್ ಇದೆ ನನಗೆ ಶಾರ್ಟ್ ಅಂತ ಹೇಳಿದಾಗ ತಕ್ಷಣ ಹೇಳ್ತಾರೆ ನೀವು ಇಷ್ಟು ಅರ್ಜೆಂಟಲ್ಲಿ ನನ್ನ ನನ್ನ ಕ್ಯಾರೆಕ್ಟರ್ ಫಿನಿಶ್ ಮಾಡೋಂಗಿಲ್ಲ ಅದು ಕ್ವಾಲಿಟಿಯೇ ಶೂಟ್ ಮಾಡಬೇಕು ನೀವು ಎಕ್ಸ್ಟ್ರಾ ಒಂದು ದಿನ ತೊಗೋಬೇಕಾಯ್ತು ಅಂದರೆ ಮ್ಯಾನೇಜರ್ ಕೊಡಲಿಲ್ಲ ಸರ್ ಪುಷ್ಪ ಸಿನಿಮಾ ಕೊಟ್ಟಿದ್ರಂತ ತೆಲುಗು ಸಿನಿಮಾಗೆ ನಾಳೆಯಿಂದ ನಾನು ತ್ರೀ ಡೇಸ್ ಕೇಳಿದೆ ಬಿಡಿ ಸರ್ ಏನು ಮಾಡೋಕ್ಕಲ್ಲ ನಾನು ಮುಗಿಸ್ತೀನಿ ಅಂತ ಹೇಳ್ಬೇಕಾದ್ರೆ ಅರ್ಧ ಗಂಟೆ ಬಿಟ್ಟು ಕೇಳಿ ಕರೀತಾರೆ ನಾನೀಗ ಅವರ ಟೀಮ್ ಹತ್ರ ಮಾತಾಡ್ತೀನಿ ನಿಧಾನಕ್ಕೆ ವರ್ಕ್ ಮಾಡಿ ನಾನು ಏನೋ ಕನ್ವಿನ್ಸ್ ಮಾಡ್ತೀನಿ ನಾಳೆ ನಾಳಿದ್ದಾಗಲ್ಲ ಮತ್ತೆ ಲಾಸ್ಟ್ ಮಂತ್ ನೈನ್ತ್ ಕೊಡ್ತೀನಿ ಎರಡು ದಿನ ಕೊಡ್ತೀನಿ ನಾನು ಡೇಟು ಅಂತೇಳ್ಬಿಟ್ಟು ಆ ಟೀಮ್ ಪ್ರೊಡ್ಯೂಸರ್ ಹತ್ರ ಕನ್ವಿನ್ಸ್ ಮಾಡ್ತಾರೆ ಕೇಳ್ಕೊಳ್ಳಿ ತೆಲುಗು ಇಂಡಸ್ಟ್ರಿಲಿ ತೆಲುಗು ಸಿನಿಮಾಗೆ ಬಿಟ್ಕೊಡ್ತಾರೆ ಕನ್ನಡ ಮಲಯಾಳಮು ಮರಾಠಿ ಅಂದರೆ ಅವ್ರು ಬಿಟ್ಕೊಡೋಲ್ಲ ಅವರು ಜಗಪತಿ ಬಾಬು ಸರ್ ಪ್ರೀತಿಗೋಸ್ಕರ ಒಂದಿನ ಬಿಟ್ಕೊಂಡಿದ್ದಾರೆ ಅವರು ಈ ಸಿನಿಮಾ ಇರೋ ಪ್ರೀತಿಗೋಸ್ಕರ ಒಂದಿನ ಬಂದು ಹ್ಯಾಕ್ ಮಾಡಿಟ್ಟು ಹೋಗ್ತಾರೆ ಡೇಟ್ ಬಿಡಿಸ್ಕೊಡ್ತಾರೆ ಅಂದರೆ ಲೆಕ್ಕ ಕಡೆ ಆ ಕ್ಯಾರೆಕ್ಟರ್ ಜಸ್ಟಿಫೈ ಆಗಬೇಕು ಅನ್ನೋದು ನಾನು ಕಳಿಸ್ಕೊಡ್ಬೇಕವ್ರೆ ನಂಗೆ ಕಣ್ಣಲ್ಲಿ ಇರಿತ್ತು ಅವ್ರನ್ನ ಯಾಕಂದರೆ ಕಲ್ತಿದ್ದೀನಿ ಅವರಿಂದ ಶಿಸ್ತು ಕಲ್ತಿದ್ದೀನಿ ಒಂದು ಸಿನಿಮಾನ ಅವ್ರು ಬರಬೇಕಾದ್ರೆ ಅವರ ಜಗಪತಿ ಬಾಬು ಕಾಸ್ಟ್ಯೂಮ್ಸಲ್ಲಿ ಹಾಕೊಂಡ ಮೇಲೆ ಅದು ತನಕ ಅದು ಇರೋದಿದೆಯಲ್ಲ ಆ ಆಕ್ಟ್ರಾಗಿ ಅವರಲ್ಲಿ ದೇವಹಣಿ ಮೇಡಮಲ್ಲಿ ನಾನು ನೋಡಿದಂಥ ಶಿಸ್ತೆ ಮೇ ಬಿ ಆವತ್ತಿನ ಕಾಲದಲ್ಲಿ ರಾಜ್ಕುಮಾರ್ ಸರ್ ಆಗ್ಬೋದು ವಿಷ್ಣುವರ್ಧನ್ ಸರ್ ಆಗಬಾರ್ದು ಅದನ್ನು ಮೈದುಸ್ಕೊಂಡಿದ್ದಾರಂತೆ ಹಲವಾರು ನಮ್ಮಲ್ಲಿ ಆ್ಯಕ್ಟ್ರುಗಳನ್ನ ನೋಡಿದ್ದೀನಿ ಹಾಗೆ ಈ ಜೆ ಬಿ ಸರಲ್ಲೂ ನಾನು ಅದನ್ನು ನೋಡಿದೆ ಆ್ಯಕ್ಟ್ ಮಾಡಿ ತೃಪ್ತಿಯಾಗಿ ಹೋಗಿ ಇನ್ನು ಮೂರ್ನಾಲ್ಕು ವರ್ಷಗಳ ಕಾಲ ನಾನು ಫಿಲಮ್ ಇಂಡಸ್ಟ್ರೀಲಿರ್ತೀನಿ ಸಿಕ್ಸ್ಟಿ ತ್ರೀ ಏಜ್ ಸಿಕ್ಸ್ಟಿ ಸಿಕ್ಸ್ ಏಜ್ಗೆ ನಾನು ರಿಟೈರ್ಡ್ ಆಗ್ತೀನಿ ಅದರಲ್ಲಿ ನಾನು ಮುಂಬೈಯಲ್ಲಿ ಹೋಗಿ ಸಿನ್ಮಾ ನೋಡಿಕೊಂಡು ನನ್ನ ಜೀವನ ಸ್ಪೆಂಡ್ ಮಾಡಬೇಕು ಅಂತಿದ್ದೀನಿ ನನ್ನ ಒಂದು ಅಲ್ಲಿ ಮುಂಬೈಲಿ ಮನೆ ಮಾಡ್ತಾಯಿದ್ದೀನಿ ಅದರಲ್ಲಿ ಕೆಲವು ಸಿನಿಮಾಗಳು ಇರ್ತವೆ ನನ್ನ ನಾನೇ ಮಾಡಿದ ಸಿನ್ಮಾಗಳು ನೋಡಿಕೊಂಡು ನಾನು ಈ ಉಳಿದಂಥ ಆಯುಷ್ನ ಕಲಿಬೇಕಂದ್ರೆ ಮದಗಜ ಗಜ ಒನ್ ಆಫ್ ದಿ ಸಿನ್ಮಾ ಹಾಂ ನನ್ನ ಲೈಬ್ರರಿಲಿ ಮನ ಮದಗಜ ಗಜ ಆ ಕ್ಯಾಕ್ಟರ್ ಕ್ಯಾರೆಕ್ಟರ್ ಆ ಸಿನಿಮಾ ಅದಕ್ಕೋಸ್ಕರ ನಾನು ಅವ್ರ ಹತ್ರ ಬಿಡಿಸ್ಕೊಂಡು ನಿಮ್ಗೆ ಕೊಟ್ಟಿದ್ದು ನಾನು ಇದು ಖಂಡಿತ ನೀವೇನು ಮಾಡಬೇಡಿ ಎಡಿಟ್ ಮಾಡಿ ನೀಟಾಗೆ ಲೆಂತ್ ನಾವು ಚೆಕ್ ಮಾಡ್ಕೊಳ್ಳಿ ಒಳ್ಳೆಯ ಸಿನಿಮಾ ಆಗುತ್ತೆ ನಾನೇ ಡಬ್ಬಿಂಗ್ ಮಾಡ್ತೀನಿ ಕನ್ನಡ ತೆಲುಗು ತಮಿಳು ಹಿಂದಿ ಮಲಯಾಳಂ ಮೆರಕೆಲ್ಲ ಮಾಡಿಸ್ಕೊಳ್ಳಿ ಹೇಳಿ ಬ್ಲೆಸ್ ಮಾಡಿ ಹೋಗ್ತಾರೆ ನಾನು ಪ್ರಮೋಷನ್ಗೆ ಎರಡು ದಿನ ಡೇಟ್ ಕೊಡ್ತೀನಿ ಅಲ್ಲ ಯಾವುದು ಅಂತ ನನಗೆ ಒಂದು ಹದಿನೈದು ದಿನಕ್ಕೆ ಮುಂಚೆ ಹೇಳಿ ಆ ಎರಡು ದಿನ ಆ ವಾರದಲ್ಲಿ ಎರಡು ದಿನ ಬಂದು ಯಾವುದೋ ಒಂದು ಹೋಟೆಲ್ ಬುಕ್ ಮಾಡಿ ನಾನು ಯಾವ ಚಾನೆಲ್ ಕೂತ್ಕೋಬೇಕು ಅಂತೇಳಿ ನನ್ನ ಬರೋವಂಥ ಲ್ಯಾಂಗ್ವೇಜಲ್ಲಿ ಮಾತಾಡ್ತೀನಿ ನಾನು ಅಂಥೇಳಬೇಕಾದ್ರೆ ಅವು ಅವರ ವ್ಯಕ್ತಿತ್ವ ಮತ್ತು ಸಿನಿಮಾದಿರೋಂಥ ಪಾತ್ರದ ಮೇಲೆ ಇರುವಂಥ ಪ್ರೀತಿ ಎರಡೂ ನನ್ನ ಜೆ ಬಿ ಸರಿಂದ ಗೊತ್ತಾಗುತ್ತೆ ಇವ್ರಿಗೆ ಕೊಟ್ಟಿದ್ದಂಥ ಉಮಾಪತಿ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಅವ್ರ ನಾನು ಎನ್ಸ್ಕೊಳ್ಳೋಕೆ ಆಗೋಲ್ಲ ಉಮಾಪತಿ ಸರ್ ಆಗ್ಬೋದು ಜೆ ಬಿ ಸರ್ ಆಗ್ಬೋದು ಈ ಸಿನಿಮಾನ ನನಗೆ ಅಷ್ಟೇ ಇಂಪಾರ್ಟೆನ್ಸ್ ಆ ಕ್ಯಾಕ್ಟರ್ ಸರ್ ನವಂಬರ್ ಎಂಡೋಡೆ ಫಸ್ಟ್ ಕಾಪಿ ರೀ ರೀರೆಕಾರ್ಡಿಂಗಾಗಿ ಆಗಿ ಆಚೆ ಬರುತ್ತೆ ನನಗೆ ಈ ಸೆಪ್ಟೆಂಬರ್ ಎಂಡಲ್ಲಿ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಹೋಗುತ್ತೆ ನಂದು ಲಾಸ್ಟ್ ಪ್ಯಾಂಡಮಿಕ್ ಟೈಮಲ್ಲೇ ಎಲ್ಲೆಲ್ಲ ಅವಾಗಲೇ ಅವಾಗಲೇ ಎಡಿಟ್ ಮಾಡಿ ಮುಗಿಸ್ಕೊಬಿಟ್ಟಿದ್ದೀನಿ ಈಗೇನಿದ್ರು ಬ್ರಷ್ ಅಪ್ ಮಾಡ್ಬೇಕು ಕೆಲಸ ಇದೆ ನವಂಬರ್ ಎಂಡಲ್ಲಿ ಫಸ್ಟ್ ಕಾಪಿ ತೆಗಿತಾ ಇದ್ದೀನಿ ಡಿಸೆಂಬರ್ ಎಂಡಿಗೆ ಸಿನಿಮಾ ಬರಬೇಕು ಅನ್ನೋದೊಂದು ಪ್ಲ್ಯಾನ್ ಇದೆ ದಯವಿಜನ ಅಂತ ನೋಡೋಣ